ಕಾಂಗ್ರೆಸ್ಸಿಗೆ ಸಂಸ್ಕೃತಿ ಇದನ್ನ ಸಾಮಾಜಿಕ ನ್ಯಾಯದ ಗಂಧನೇ ಗೊತ್ತಿರಲಾರ್ದಂಥವ್ರು ಕಾಂಗ್ರೆಸ್ನವ್ರು ಚಪ್ಪಲಿಯಿಂದ ಅವ್ರು ಫೋಟೋ ಕೊಡಿತೀರಿ ಅವರು ಫೋಟೋ ಸುಡ್ತೀರಿ ಅವಾಚ್ಯ ಶಬ್ದಗಳಿಂದ ಅವ್ರಿಗೆ ಅಪಮಾನ ಮಾಡ್ತೀರಿ ಇದೇ ನಾನು ನಿಮ್ಮ ಸಂಸ್ಕೃತಿ ದಲಿತರ ಬಗ್ಗೆ ಒಬ್ಬ ದಲಿತ ವ್ಯಕ್ತಿ ರಾಜ್ಯಪಾಲರ ಹುದ್ದೆಯಲ್ಲಿದ್ದಾರೆ ಅನ್ನೋದು ಗಮನಕ್ಕೂ ಕೂಡ ನಿಮಗಿಲ್ಲೇನು ನಿಮಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದವರು ನಿಮಗೆ ಅಲ್ಲಿಂದ ಬರ್ಬೇಕು ಸಂಸ್ಕೃತಿ ಅದಕ್ಕೆ ನಾನು ಈ ಸಂದರ್ಭದೊಳಗೆ ಹೇಳಕ್ಕೆ ಬಯಸ್ತೇನೆ ಯಾರು ಐವಾನ್ ಡಿಸೋಜಾ ಅಂತಕ್ಕಂಥವ್ರು ಎಮ್ ಎಲ್ ಸಿ ಅವರು ಬಾಂಗ್ಲಾದ ಪರಿಸ್ಥಿತಿ ಕರ್ನಾಟಕದಲ್ಲೂ ಬರ್ತದೆ ರಾಜ್ಯಪಾಲರ ರಾಜಭವನಕ್ಕೆ ನುಗ್ಗಿ ಅವರು ತೊಂದರೆ ಮಾಡ್ತೀವಿ ಅಂತ ಹೇಳಿದಾರಲ್ಲ ನನಗೆ ಸಂಶಯ ನನಗೆ ನನಗೇನು ಸಂಶಯ ಅಂದ್ರೆ ಐವಾನ್ ಡಿಸೋಜಾ ಅವರಿಗೆ ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳ ನಂಟದ ಏನು ಅಂತೇಳಿ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳ ಕೈವಾಡದಿಂದ ಆಗಿದೆ ಅಂತೇಳಿ ಅನೇಕ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೀನಿ ಆರೋಪ ಇದೆ ಅದಕ್ಕೆ ನನಗೆ ಸಂಶಯ ಬರ್ತದ ಐವಾನ್ ಡಿಸೋಜ ಅವ್ರಿಗೆ ಪಾಕಿಸ್ತಾನದ ಉಗ್ರರ ನಂಟದ ಅಂತಕ್ಕಂಥ ಸಂಶಯ ಬರ್ತಾ ಇದೆ ಅವ್ರ ಮೇಲೆ ಕೂಡಲೇ ಕಾನೂನಿನ ಕ್ರಮ ತಗೊಳ್ಬೇಕು ದೇಶದ್ರೋಹಿ ಅಂತೇಳಿ ಅವ್ರಿಗೆ ಹಣೆಪಟ್ಟಿ ಕಟ್ಟಬೇಕು ಮತ್ತು ಅವ್ರನ್ನ ಏನು ಎಲ್ ಸಿ ಸ್ಥಾನದಲ್ಲಿದ್ದಾರೋ ಅದರಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತೀನಿ ಕಾಂಗ್ರೆಸ್ಸಿಗೆ ಸಂಸ್ಕೃತಿ ಇದನ್ನ ಸಾಮಾಜಿಕ ನ್ಯಾಯದ ಗಂಧನೇ ಗೊತ್ತಿರಲಾರ್ದಂಥವ್ರು ಕಾಂಗ್ರೆಸ್ನವ್ರು ಚಪ್ಪಲಿಯಿಂದ ಅವ್ರು ಫೋಟೋ ಕೊಡಿತೀರಿ ಅವರು ಫೋಟೋ ಸುಡ್ತೀರಿ ಅವಾಚ್ಯ ಶಬ್ದಗಳಿಂದ ಅವ್ರಿಗೆ ಅಪಮಾನ ಮಾಡ್ತೀರಿ ಇದೇ ನಾನು ನಿಮ್ಮ ಸಂಸ್ಕೃತಿ ದಲಿತರ ಬಗ್ಗೆ ಒಬ್ಬ ದಲಿತ ವ್ಯಕ್ತಿ ರಾಜ್ಯಪಾಲರ ಹುದ್ದೆಯಲ್ಲಿದ್ದಾರೆ ಅನ್ನೋದು ಗಮನಕ್ಕೂ ಕೂಡ ನಿಮಗಿಲ್ಲೇನು ನಿಮಗಿರ್ಲಿಕ್ಕೆ ಸಾಧ್ಯವೂ ಇಲ್ಲ ಯಾಕಂದರೆ ನೀವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದವರು ನಿಮಗೆ ಅಲ್ಲಿಂದ ಬರ್ಬೇಕು ಸಂಸ್ಕೃತಿ ಅದಕ್ಕೆ ನಾನು ಈ ಸಂದರ್ಭದೊಳಗೆ ಹೇಳಕ್ಕೆ ಬಯಸ್ತೇನೆ ಯಾರು ಐವಾನ್ ಡಿಸೋಜಾ ಅಂತಕ್ಕಂಥವ್ರು ಎಮ್ ಎಲ್ ಸಿ ಅವರು ಬಂಗ್ಲಾದ ಪರಿಸ್ಥಿತಿ ಕರ್ನಾಟಕದಲ್ಲೂ ಬರ್ತದೆ ರಾಜ್ಯಪಾಲರ ರಾಜಭವನಕ್ಕೆ ನುಗ್ಗಿ ಅವರು ತೊಂದರೆ ಮಾಡ್ತೀವಿ ಅಂತ ಹೇಳಿದಾರಲ್ಲ ನನಗೆ ಸಂಶಯ ಬರ್ಲಿಕ್ಕತ್ತದ ನನಗೇನು ಸಂಶಯ ಅಂದ್ರೆ ಐವಾನ್ ಡಿಸೋಜಾ ಅವ್ರಿಗೆ ಬಹುಶಃ ಪಾಕಿಸ್ತಾನದ ಉಗ್ರಗಾಮಿಗಳ ನಂಟದ ಏನು ಅಂತೇಳಿ ಬಾಂಗ್ಲಾದೇಶದಲ್ಲಿ ಪಾಕಿಸ್ತಾನ ಉಗ್ರಗಾಮಿಗಳ ಕೈವಾಡದಿಂದ ಆಗಿದೆ ಅಂತೇಳಿ ಅನೇಕ ಮಾಧ್ಯಮಗಳಲ್ಲಿ ನಾನು ನೋಡಿದ್ದೀನಿ ಆರೋಪ ಇದೆ ಅದಕ್ಕೆ ನನಗೆ ಸಂಶಯ ಬರ್ತದ ವಾಂಟ್ ಡಿಸೋಜ ಅವ್ರಿಗೆ ಪಾಕಿಸ್ತಾನದ ಉಗ್ರರ ನಂಟದ ಅಂತಕ್ಕಂಥ ಸಂಶಯ ಬರ್ತಾ ಇದೆ ಅವ್ರ ಮೇಲೆ ಕೂಡಲೇ ಕಾನೂನಿನ ಕ್ರಮ ತಗೊಳ್ಬೇಕು ದೇಶದ್ರೋಹಿ ಅಂತೇಳಿ ಅವ್ರಿಗೆ ಹಣೆಪಟ್ಟಿ ಕಟ್ಟಬೇಕು ಮತ್ತು ಅವ್ರನ್ನ ಏನು ಎಲ್ ಸಿ ಸ್ಥಾನದಲ್ಲಿದ್ದಾರೋ ಅದರಿಂದ ವಜಾ ಮಾಡಬೇಕು ಅಂತ ಒತ್ತಾಯ ಮಾಡ್ತಾರೆ